ಎಲ್ರಿಗೂ ನಮಸ್ಕಾರ. ಶಿರಾದಲ್ಲಿ ನಾವು ಬಂದು ಇವತ್ತು ನಮಗೆ ಜನಸ್ತೋಮದ ಮಧ್ಯೆ ಸಾಕಷ್ಟು ಗೌರವ ಸಿಕ್ತು, ಸಾಕಷ್ಟು ಪ್ರೀತಿ ಸಿಕ್ತು, ಸಾಕಷ್ಟು ಬೆಂಬಲ ಸಿಕ್ತು. ಉದ್ದೇಶ ಏನು ಅಂತಂದ್ರೆ, ಬನಾರಸ್ ಚಿತ್ರದ ನಾವು ಕರ್ನಾಟಕ ಪುರ ಸುತ್ತಬೇಕು ಅಂತ ಜೈತೃಪ್ತ ಸರ್ ಮತ್ತೆ ಜೈತ್ ಸರ್ ನಿರ್ಧಾರ ಮಾಡಿದಾಗ ನಾವು ಈ ಭಾಗನೇ ಏನೇ ಕಾಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ಇವ್ರು ಹುಟ್ಟು ಅಂತ ನಮ್ಗೆ ಆಮೇಲೆ ಗೊತ್ತಾಗಿದ್ದು. ಸೊ ಆ ಪ್ರೀತಿ ಇಲ್ಲಿಂದ ಶುರುವಾಗಿತ್ತು ಅಂತಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಇಂದನೇ ಈ ಪ್ರೀತಿ ಶುರುವಾಗೋಯ್ತು. ಹಾಗಾಗಿ ಹೆಚ್ಚು ಹೆಚ್ಚು ಜನ ಈ ಸಿನಿಮಾನ ನೋಡಬೇಕು. ಯಾಕೆ ನೋಡಬೇಕು ಅಂತಂದ್ರೆ ಇದರಲ್ಲಿ ಸಾಕಷ್ಟು ಪ್ರೀತಿ ಇದೆ, ಸಾಕಷ್ಟು ಎಮೋಷನ್ಸ್ ಇದೆ, ಸಾಕಷ್ಟು ಆಳಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ಇಡೀ ಸಿನಿಮಾ. ಹಾಗಾಗಿ ಈ ಸಿನಿಮಾ ನೋಡಬೇಕು ಅಂತ ನಿಮ್ಮ ಏನು ಸರ್? ಹೌದು ಹೌದು, ಮಾತಾಡಿ. ಎಲ್ಲರೂ ನಮಸ್ಕಾರ. ಇವತ್ತು ಶಿರಾ ತಾಲೂಕಿಗೆ ಬಂದಿದ್ದೀನಿ, ತುಂಬ ಖುಷಿ ಆಗ್ತಿದೆ ನನಗೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ಜಸ್ಟ್ ಥಿಯೇಟರ್ ವಿಸಿಟ್ ಮಾಡ್ಕೊಂಡೆ ಬಂದಿರೋದು ನಾವು ಊಟಕ್ಕೆ. ಸೊ ಎಲ್ಲ ಹೌಸ್ಫುಲ್ ನಡೀತಾ ಇದೆ, ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ, ಬನಾರಸ್ ನಾವು ತೋರಿಸೋ ರೀತಿ ಬಗ್ಗೆ ಮಾತಾಡ್ತಿದ್ದಾರೆ, ಡೈರೆಕ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ, ನಮ್ಮದು ಮತ್ತು ಸೋನಲ್ದು ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ದಾರೆ. ಯಾರ್ಯಾರು ಸಿರಾದಲ್ಲಿ ಆಗ್ಬೋದು ಮತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು ಸಿನಿಮಾ ನೋಡಿಲ್ಲ, ದಯವಿಟ್ಟು ನೀವು ಫ್ಯಾಮಿಲಿ ಸಮೇತ ಆರಾಮಾಗಿ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಇನ್ನೂ ನಮಗೆ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲ ಇಲ್ಲ ಸರ್, ಹಂಗಿರ್ತಿದೆ. ಇಷ್ಟು ಡೆಡಿಕೇಟ್ ಆಗಿ ನಾನು 7 ವರ್ಷ ಕಷ್ಟಪಡ್ತಿರ್ಲಿಲ್ಲ ಸಿನಿಮಾ ಮಾಡಬೇಕಂತ. ನನ್ನ ಮನೇಲಿ ಕೂತ್ಕೊಂಡು ಜಾಗದಲ್ಲಿ ಸಿನಿಮಾ ಮಾಡ್ಬೋದಿತ್ತು ನಾನು. ಹಿಂಗೆ ಎಲ್ಲನೂ ಇದೆ ನನ್ನ ಹತ್ರ. ಸೊ ಅದಕ್ಕೆ ನಾನು ರಾಜಕಾರಣಿ ಮಗ, ನನಗೆ ಹಂಗೆ ಯಾರು ಕಡಿದ್ರು ಬರ್ತಾರೆ. ಸೊ ಹಾಗಂತಲ್ಲ, ಒಳ್ಳೆ ಸಿನಿಮಾ ಮಾಡಬೇಕು, ನಾನು ನಿಲ್ತ್ಕೊಳ್ಬೇಕು, ನಾನೇನೋ ಒಂದು ಇದು ಮಾಡಬೇಕು ಅಂತ ಕಾರಣಕ್ಕೆ ನಾನು 7 ವರ್ಷ ಆ ಜರ್ನಿ ಇಟ್ಟು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ದು. ಏನಿಲ್ಲ, ಜರ್ನಿ ಯಾವತ್ತೂ ಹಿಂಗೆ ಹಿಂಗಿರಬೇಕು, ಹಿಂಗೆ ಹೋಗಬಾರ್ದು. ಸೊ ಅದಕ್ಕೆ ಹಿಂಗೆ ಹೋಗಿರೋದು. ಸೊ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳು ಕೊಡ್ತೀನಿ. ಸೊ ನೀವುಗಳು ನನಗೆ ಎಷ್ಟು ಶಕ್ತಿ ಕೊಡ್ತೀರಿ, ನೀವುಗಳು ನನಗೆ ಎಷ್ಟು ಪ್ರೀತಿ ಕೊಡ್ತೀರೋ, ಅಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ನನ್ನ ಕಡೆಯಿಂದ ಬರುತ್ತೆ. ಸರ್, ದೊಡ್ಡ ಮಟ್ಟದ ಆಫರ್ ಬಂದರೆ ಬಾಂಬೆ ಕಡೆಯಿಂದ ಸ್ವೀಕರಿಸ್ತೀರಾ? ಯಾವುದೇ ಕಾರಣಕ್ಕೂ ಇಲ್ಲ ಸರ್, ನಾನು ಚಂದನ್ ಅವರನ್ನ ಬಿಟ್ಟು ಹೋಗೋದಿಲ್ಲ. ಯಾಕೆ ಗೊತ್ತಾ? ಈ ಮುಂಚೆ ದೊಡ್ಡ ಆಫರ್ ಬಂದಿತ್ತು, ಅದನ್ನ ಬಿಟ್ಟು ಚಂದನವನದಲ್ಲಿ ಬೆಳಿಬೇಕು, ಈ ಮಣ್ಣಿನಲ್ಲಿ ತನ್ನ ಬೇರನ್ನ ಬಿಡಬೇಕು ಮತ್ತು ಇಲ್ಲಿಂದ ಬೆಳಿಬೇಕು. ಅದು ಅವನು ಅವ್ರಿಗೇನು ಕಡಿಮೆನಾ ಸರ್, ಈಸಿಯಾಗಿ ಬಾಲಿವುಡ್ಡಲ್ಲಿ ಹೋಗಿ ಮಾಡ್ಬೋದಾಗಿತ್ತು, ಅಲ್ಲಿ ಆಫರ್ ಬಂದಿತ್ತು, ಕರಣ್ ಜೋಹರ್ ಟೀಮ್ ಅವರೇ ಕರೆದಿದ್ರು. ಅದನ್ನೆಲ್ಲ ಬಿಟ್ಟು ಕರ್ನಾಟಕದಲ್ಲಿ ಫಸ್ಟ್, ಯಾಕಂದ್ರೆ ಇದು ನಮ್ಮದನ್ನೆಲ್ಲ ನಮ್ಮ ಜಾಗ, ಆ ಕಾರಣಕ್ಕೆ ಈತ ಇಲ್ಲಿಂದ ಲಾಂಚ್ ಆಗಿದ್ದಾನೆ. ಮತ್ತು ಲಾಂಚ್ ಆಗಿರುವಂಥ ಸಿನಿಮಾ ಕೂಡ ಬಹಳ ಸ್ವಚ್ಛವಾದ ಒಂದು ಚಿತ್ರ, ಯಾವುದೇ ಅಶ್ಲೀಲವಿಲ್ಲ, ಯಾವುದೇ ರಕ್ತಪಾತಗಳಿಲ್ಲ, ಅಷ್ಟು ಕ್ಲೀನಾಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋದೇ ನನ್ನ ಸಂಕಲ್ಪನೂ ಇದ್ದದ್ದು. ಹಾಗಾಗಿ ಒಬ್ಬ ಲಾಂಚಿಂಗ್ಗೆ ಆತನಿಗೆ ಎಲ್ಲ ನವರಸಗಳು ಕೂಡ ಇರಬೇಕು ಅನ್ನೋ ಕಾರಣಕ್ಕೇ ನಾನು ಆ ಥರ ಡಿಸೈನ್ ಮಾಡಿದ್ದು ಕ್ಯಾರೆಕ್ಟರ್ನ. ಸೊ ಇಡೀ ದೇಶಾದ್ಯಂತ, ಕರ್ನಾಟಕ ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಚಿತ್ರದ ಬಗ್ಗೆ ಭಾಳ ಮೆಚ್ಚುಗೆ ಬಂದಿದೆ. ದಯಮಾಡಿ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾವನ್ನು ನೋಡಿ. 100 ರೂಪಾಯಿನಲ್ಲಿ ಇಡೀ ಕಾಶಿ ದರ್ಶನವಾಗುತ್ತೆ. ಹಿಂದುವಿನ ಪುಣ್ಯಕ್ಷೇತ್ರ ಅದು, ಮತ್ತು ಭಾರತದ ಶಕ್ತಿ ಕೇಂದ್ರ ಅದು. ಅಂಥದ್ದೊಂದು ಜಾಗವನ್ನು ಒಬ್ಬ ಜೈದ್ ಖಾನನ ಮೂಲಕ ನಾವು ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಭಾಳ ಪೊಯೆಟಿಕ್ ಆಗಿ, ಭಾಳ ಕಾವ್ಯಾತ್ಮಕವಾಗಿ ಅದನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀವಿ, ಮತ್ತು ಅದರ ಬಗ್ಗೆ ಭಾಳ ಪ್ರಶಂಸೆ ವ್ಯಕ್ತವಾಗಿದೆ. ದಯಮಾಡಿ ಎಲ್ಲರೂ ನೋಡಿ, ಆಶೀರ್ವದಿಸಿ. ಶಿರಾ ಊರಿನಲ್ಲಿ ಸಪ್ತಗಿರಿ ಥಿಯೇಟರ್ನಲ್ಲಿ ನಾವು ಇವಾಗ ಹೋಗಲಿ ವಿಸಿಟ್ ಮಾಡಿಬಿಟ್ಟು ಬಂದ್ವಿ. ಪ್ರೇಕ್ಷಕರು ಭಾಳ ಹುಮ್ಮಸ್ಸಿನಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಈ ಪ್ರೀತಿ ಕರ್ನಾಟಕದಾದ್ಯಂತ ಸಿಗಲಿ, ನಾವೆಲ್ಲ ಇನ್ನೂ ಮುಂದಕ್ಕೆ ಜರ್ನಿ ಮಾಡ್ತಾ ಇದ್ದೀವಿ. ಅವಿನಾಭಾವ ಸಂಬಂಧ ಹೇಗಿದೆ ಸರ್, ಡಿಬಾಸ್ ಬಗ್ಗೆ ಹೇಳೋದಾದ್ರೆ? ಅವ್ರು ನನ್ನ ಅಣ್ಣ ಸರ್. ಅಂದ್ರೆ ಈ ಚಿತ್ರಕ್ಕೆ ಮೊದಲು ಪ್ರೋತ್ಸಾಹ ನೀಡಿದ್ರು ಡಿಬಾಸ್ ಅಂತ ಬಹಳಷ್ಟು ಮಾಧ್ಯಮದಲ್ಲಿ ಹೇಳ್ತೀರಾ? ನನ್ಗೆ ಯಾರು ಕೈ ಹಿಡಿದಿಲ್ಲ ಸರ್. ಏನಿಗಂದ್ರೆ ನಂಗೆ ಈ ಇಂಡಸ್ಟ್ರಿ, ಈ ಫೀಲ್ಡ್ ಅಲ್ಲಿ ನಂಗೆ ಅಮ್ಮ ಕಡೆಯವ್ರು ಯಾರಿಲ್ಲ, ಅಪ್ಪ ಕಡೆಯವ್ರು ಯಾರು ಇಲ್ಲ. ಅಂದ್ರೆ ಇಲ್ಲಿ ತಂದೆಯ ರಾಜಕೀಯವನ್ನ ನೀವು ಯೂಸ್ ಮಾಡಿಲ್ಲ? ಎಲ್ಲೂ ಇಲ್ಲ ಅಲ್ಲ ಸರ್, ನಮ್ಮ ಅಪ್ಪಗೆ ಇಷ್ಟ ಇರಲಿಲ್ಲ ನಾನು ಈ ಫೀಲ್ಡ್ಗೆ ಬರೋದು. ನಮ್ಮ ಅಪ್ಪ ಜೊತೆ ಜಗಳ ಮಾಡಿ ಹಠ ಮಾಡಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ನಾನು ಇದನ್ನ ಕೆಲಸನ ಮಾಡಿದ್ದೆ. ಸೊ ಅವಾಗ ಅಪ್ಪನೇ ಹೇಳ್ಬಿಟ್ಟು, ನೋಡಪ್ಪ ಇದು ನೀನು ಆಸೆ ಪಡ್ಕೊಂಡಿರೋದು, ಇದಕ್ಕೆ ನನಗೆ ಸಂಬಂಧ ಇಲ್ಲ. ಅಪ್ಪ ಮಗನಾಗಿರೋಣ, ಬಟ್ ದುಡ್ಡು ವಿಚಾರ ಆಗ್ಬೋದು, ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಆಗ್ಬೋದು, ನಾನು ಏನೂ ಮಾಡಲ್ಲ. ಅದು ಬಿಟ್ಟು ಬೇರೆ ಬೇರೆ ಏನಂತ ಹೇಳಿ ನಾನು ಮಾಡ್ತೀನಿ, ಇದಕ್ಕೋಸ್ಕರ ನಾನು ಏನೂ ಮಾಡಲ್ಲ. ದರ್ಶನ್ ಬಗ್ಗೆ ಹೇಳೋದಾದ್ರೆ, ದರ್ಶನನ ಅವ್ರು ನನ್ನ ಅಣ್ಣ, ಅವ್ರು ನನಗೆ ಬೆಂಡ್ ತಟ್ಟು ನನ್ನ ಬ್ಯಾಕ್ ಬೋನ್ ಆಗಿ ನನ್ನ ಹಿಂದೆ ನಿಂತ್ಕೊಂಡಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಇನ್ನೇನಿರುತ್ತೆ ಸರ್? ಈಗ ನೋಡಿ, ಸ್ವಲ್ಪ ಬೆಳೆಸಿದಾರೆ ಅಂದರೆ ಸೀನಿಯರ್ಸ್ ಬಂದುಬಿಟ್ಟು ನಮ್ಗೆ ಒಂದು ಸ್ವಲ್ಪ ಪ್ರೋತ್ಸಾಹ, ಒಂದು ಸ್ವಲ್ಪ ಬೆಂಬಲ, ಒಂದು ತಟ್ಟು ಪಾಪ ನಾವಿದ್ದೀವಿ ಹಿಂದೆ ಅಂದರೆ ನಮ್ಗೆ ಇನ್ನೂ ಒಂದು ಹುಮ್ಮಸ್ ಸಿಗುತ್ತೆ, ಇನ್ನೂ ಒಂದು ಶಕ್ತಿ ಸಿಗುತ್ತೆ ನಮಗೆ, ಏಯ್ ಬಡಿಯವ್ರು ಹೋಗೋಣ ನುಗ್ಗಣ ಅಂತೇಳಿ. ಸೋನು ಅದನ್ನು ನಾನು ಕೊಡ್ತೇನೆ. ಥ್ಯಾಂಕ್ ಯು ಸರ್. ಮೇಡಮ್, ಜೈದ್ ಖಾನ್ ಅವರು ಹೊಸ ನಾಯಕ ನಟ ಅಂತ ಫೀಲೇ ಆಗಲ್ಲ ಚಿತ್ರದಲ್ಲಿ, ಇಡೀ ರಾಜ್ಯ ಮಾತಾಡ್ತಾ ಇದೆ, ಯಾವ ಥರ ಫೀಲ್ ಆಯಿತು ಮೇಡಮ್? ಹೊಸ ಪ್ರತಿಭೆ ಜೊತೆ ಆಕ್ಟ್ ಮಾಡಿದೆ ಅನ್ಸಿತ್ತು, ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಜೊತೆ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ? ನಾನು ಎಲ್ಲ ಕಡೆ ಹೇಳಿದ್ದೀನಿ, ಇದು ಫಸ್ಟ್ ಇಂಟರ್ವ್ಯೂ ಅಲ್ಲ. ನಾನು ಆ್ಯಕ್ಚುಲಿ ನಾವು ಯಾವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವೋ ಎಲ್ಲ ಮೀಡಿಯಾದವರು ಇದೇ ಪ್ರಶ್ನೆ ಕೇಳ್ತಾ ಇದ್ರು, ಮೇಡಮ್ ನೀವು 2-3 ಸಿನಿಮಾ ಮಾಡಿದಾರ, ಹೊಸೊಬ್ರು ಹೆಂಗ ಅನ್ಸ್ತು? ನಿಜವಾಗ್ಲೂ ಹೇಳ್ತೀನಿ, ಎಲ್ಲೂ ಹೊಸೊಬ್ಬ ಅಂತ ಗೊತ್ತಾಗಲ್ಲ. ಅಂದ್ರೆ
ಅಷ್ಟು ಪ್ರೊಫೆಷನಲ್ ಆಗಿ ಆಕ್ಟ್ ಮಾಡಿದೆ. ಆಕ್ಚುಲಿ ಎರಡು ಮೂರು ಸರ್ತಿ ನನಗೂ ಕರೆಕ್ಟ್ ಮಾಡಿದೆ ನಾನು. ಸೊ ಈಸ್ ಅ ವಂಡರ್ಫುಲ್ ಪರ್ಫಾರ್ಮರ್, ತುಂಬ ಅಂದ್ರೆ ತುಂಬ ಒಳ್ಳೆ ಪರ್ಫಾರ್ಮರ್. ಆಕ್ಚುಲಿ ನೀವು ಹೇಳ್ದಂಗೆ ಹೊಸ ತರ ಅಂದ್ರೆ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾರೆ ಅಂತ ಅನ್ಸೋದಿಲ್ಲ. ಸ್ಕ್ರೀನ್ ನಾವು ಒಂದು ಅಥವಾ ಎರಡು ನಾವಿಬ್ರು ಸ್ಕ್ರೀನ್ ಅವ್ರ ಜೊತೆ ಶೇರ್ ಮಾಡಿದಾಗ ನಮ್ಗೆ ಹಂಗೆ ಅನಿಸ್ತು. ಸ್ಟಾರ್ಟಿಂಗಲ್ಲಿ ನಾವೇನಾದ್ರು ಒಂಚೂರನ್ನ ಮಾತಾಡ್ಬೇಕಾ ಅಥವಾ ಏನಾದ್ರು ಅವ್ರಿಗೆ ಅಂದ್ರೆ ಅಥವಾ ಏನಾದ್ರು ಹಿಂಗ್ ಮಾಡ ಸರ್ ಹಂಗೆ ಮಾಡ ಸರ್ ಅಂತ ಹೇಳ್ಕೊಡ್ಬೇಕಂತ ಬಂದು ನೀವು ನೋಡಿದ್ರೆ ತಗೊಂಡ ತಕ್ಷಣ ಡಮಾಲ್ ಡಿಮೇಲ್ ಡಮಾಲ್ ಬಿಸ್ಕೆಟ್. ಸೊ ಅಂದ್ರೆ ಅದು ಕಲ್ತ್ಕೊಂಬಂದಿರ್ಬೇಕಾದ್ರೆ ಹಾಗಿರುತ್ತೆ, ಅವತ್ತು ಕಲ್ತ್ಕೊಂಬಂದಾಗ ಬೇಸಿಕ್ ಟ್ರೈನಿಂಗ್ ಆಗಿರುತ್ತೆ. ಯಾರ ಹತ್ರ ಕ್ಯಾಮ್ರಾ ಮುಂದೆ ಹೇಗೆ ಆಕ್ಟ್ ಮಾಡಬೇಕು ಅನ್ನೋ ಬೇಸಿಕ್ ಟ್ರೈನಿಂಗ್ ಆಗಿದ್ರೆ ಮಾತ್ರ ಇಷ್ಟು ಚೆನ್ನಾಗಿ ಸೆಟಲ್ ಆಗಿ ಆಕ್ಟ್ ಮಾಡೋಕೆ ಸಾಧ್ಯ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ದಟ್ಸ್ ಬೆಸ್ಟ್ ಪಾರ್ಟ್. ಸಿನಿಮಾ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗಿದೆ, ಐದು ಭಾಷೆಯಲ್ಲೂ ಕೂಡ ರಿಲೀಸ್ ಆಗಿದೆ, ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ. ನನಗೆ ಬಾಂಬೆಯಿಂದ, ಡೆಲ್ಲಿಯಿಂದ, ಹೈದರಾಬಾದ್ಗಿಂದ ಫೋನ್ ಕಾಲ್ಗಳು ಬರ್ತಿದೆ, ಸರ್ ದಯವಿಟ್ಟು ನೀವು ಪ್ರಮೋಷನ್ಗೆ ಬರಬೇಕು ಅಂತ. ನಾನು ಹೇಳಿದಪ್ಪ ಸಿನಿಮಾ ಮುಂಚೆ ಬಂದಿದ್ದೀನಿ ಪ್ರಮೋಷನ್ಗೆ, ಈಗ ನಾನು ನನ್ನ ಟೆರಿಟ್ರಿ ನಮ್ಮ ಕರ್ನಾಟಕ ಬಿಟ್ಟು ನಾನು ಎಲ್ಲೂ ಬರಲ್ಲ, ದಯವಿಟ್ಟು ನೀವು ಬರಬೇಕು ಅಂತ ಹೇಳ್ಬೋದು. ಹೇಳಿದಪ್ಪ ಸದ್ಯಕ್ಕಂತೂ ಬರಲ್ಲ, ನಾನು ಬೇಕಿದ್ರೆ ಝೂಮ್ ಕಾಲ್ ವಾಟ್ಸಪ್ ಕಾಲ್ ಮಾಡ್ತೀನಿ, ನನಗೆ ಕರ್ನಾಟಕ ಮುಖ್ಯ, ನಾನು ಬೇಕಿದ್ರೆ ನಾನು ಈಗ ಸದ್ಯಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಸೊ ನೀವುಗಳು ನನಗೆ ಇನ್ನೂ ಶಕ್ತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈಗ ಸದ್ಯಕ್ಕೆ ಇದಾಗ್ಲಿ ಸರ್, ಸದ್ಯಕ್ಕೆ ಬನಾರಸ್ ತುಂಬಾ ಟೆನ್ಷನ್ ಇದೆ, ಪ್ಯಾಂಡಲ್ಲಿ ರಿಲೀಸ್ ಮಾಡಿದೀವಿ, ದೊಡ್ಡ ಬಜೆಟ್ ಸಿನಿಮಾ, ನಂದು ಮೊದಲನೇ ಬಾರಿ ಸಿನಿಮಾ, ನಂದು ಲಾಂಚಿಂಗ್ ಪ್ಯಾಡ್ ಇದು. ಸೊ ನೀವುಗಳು ನಾನು ಗೆಲ್ಸಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ಈಗ ನನಗೆ ನೋಡಿ, ಈಗ ಥಿಯೇಟರ್ ವಿಸಿಟ್ ಮಾಡುವಾಗ ನನಗೆ ಯಾರೊಬ್ಬ ಹೇಳ್ದ ಸರ್ ನಿಮ್ಗೋಸ್ಕರ ನಾನು ಜೀವ ಕೊಡ್ತೀನಿ ಅಂದೆ, ಏನಕ್ಕಪ್ಪ ನನಗೆ ಜೀವ ಕೊಡ್ತೀನಿ, ನನಗೆ ಏನು ಮಾಡಿದೆ ಅಂತ ಹೇಳಿದೆ, ನನಗೆ ದುಡ್ಡು ಕೊಟ್ಟು ನಾನು ಏನಾದರೂ ಮಾಡಿಕೊಟ್ಟ ಏನು ಮಾಡಿಕೊಟ್ಟೆ ಅಂತ. ಇಲ್ಲ ಸರ್ ನೀವು ಹಿಂದೂ ಮುಸ್ಲಿಮ್ಸ ಒಂದು ಮಾಡಿದ್ರಿ ಅಂತ ಅವನು. ನಾನು ಹಿಂದೂ ಮುಸ್ಲಿಮ್ ಏನು ಒಂದು ಮಾಡಿದೆ ಅಂತ ಹಿಂದೂ ಮುಸ್ಲಿಂ ಏನು ಒಂದು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಮುಸ್ಲಿಂ ಅವನು ಮತ್ತೆ ಹಿಂದೂ ಅವನು ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದಾರೆ ಅಂತ ಹೇಳಿದ್ರು. ಅದಾದ್ಮೇಲೆ ಡಿ ಬಾಸ್ ಎಂಟ್ರಿ ಆಗ್ತದೆ, ಅದಾದ್ಮೇಲಿಂದ ಅದು ಯಾವ ರೀತಿ ಮುಚ್ಚಾಕಿದ್ರಿ ಅಂತ ನಿಮ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಬಟ್ ಅದು ಇವಾಗ ಇಲ್ಲ, ಎಲ್ಲಾರು ನೋಡುವಂತ ಒಂದು ಫಿಲಂ ಆಗಿದೆ, ಎಲ್ಲಾರು ನೋಡ್ತಾ ಇದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಮ್ಮ? ನಾನು ಇವಾಗ ನಾಲ್ಕು ಮಾತು ಬಿಟ್ಟರೆ ನೀನ್ ಎಂಟು ಹೇಳ್ತೀಯ, ನೀನ್ ಎಂಟು ಹೇಳಿದ್ರೆ ನಾನು ಹತ್ತು ಹೇಳ್ತೀನಿ, ನಾನು ಹತ್ತಿರ ನೀನ್ ಇಪ್ಪತ್ತು ಹೇಳ್ತೀಯ. ಸೊ ಅದಕ್ಕೆ ಯಾವತ್ತು ನೀನ್ ಇಲ್ಲಲ್ಲ, ಸಿನಿಮಾ ಮಾತಾಡಿದ್ರೆ ಏನೂ ಆಗಲ್ಲ, ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಮಾತಾಡಿದ್ರೆ ನಿಮ್ಗೆ ಆ ಸಿನಿಮಾದಲ್ಲಿ ಬಾಯ್ಕಾಟ್ ಆಗುವಂತದ್ದು ಏನಾದ್ರು ಇದೆಯಾ? ಖಂಡಿತ ಇಲ್ಲ ಸರ್. ಜೈದ್ ಖಾನ್ ಇದ್ರ ಬಗ್ಗೆ ಇರೋ ನಂಟು ಯಾವ್ದಮ್ಮ? ಸಿರಾ ಮತ್ತೆ ಜೈದ್ ಖಾನ್ ಏನಕ್ಕೆ ಸಿರಾಗೆ ಬಂದು ಅಲ್ಲ, ತುಂಬಾ ಹಳೆ ಸಂಬಂಧ ನನಗೆ. ಏನಿದ್ರೆ ನಮ್ಮ ಫ್ಯಾಮಿಲಿ ಅವರು ತುಂಬಾ ಜನ ಇಲ್ಲಿದ್ದಾರೆ, ಸೊ ನಾನು ಆವಾಗ ಅವಾಗ ಬರ್ತಾನೆ ಇರ್ತೀನಿ ಇಲ್ಲಿ. ಆಮೇಲೆ ಇಲ್ಲಿ ಜಾಸ್ತಿ ಹೋದ್ರೆ ನಾನು ನಾಟಿ ಕೋಳಿನೇ ತಿನ್ನೋದಕ್ಕೆ ನಾಟಿ ಕೋಳಿ ತಿನ್ನೋದಕ್ಕೆ ನಂಗೆ ನಾಟಿ ಕೋಳಿ ಕಂಡ್ರೆ ಇಷ್ಟ. ನಂಗೆ ಫಾರ್ಮ್ ಕೋಳಿ ಜಾಸ್ತಿ ತಿನ್ನಲ್ಲ ನಾನು ಚಿಕ್ಕ ವಯಸ್ಸಿಂದ, ಸೊ ನಾಟಿ ಕೋಳಿ ಅಂದ್ರೆ ನಾನು ಸ್ವಲ್ಪ ಸಿರಾ ಜಾಸ್ತಿ ಬರೋದು.